ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ರೆಡಿ ಆಗಿದ್ದೀನಿ, ನೋಡ್ತಾ ಇರ್ಬೋದು. ಎಲ್ಲಿಗೆ ಹೋಗೋಕ್ಕೆ ಅಂತಂದರೆ ಮೈಸೂರಲ್ಲಿ ಇರೋರು ಗೊತ್ತಿರುತ್ತೆ, ಆಲ್ಮೋಸ್ಟ್ ಚಿಂದ ಬಂದಿರೋರ್ಗೂ ಗೊತ್ತದೆ. ಝೂ ಹತ್ರ ಬಂದುಬಿಟ್ಟು ಅಕ್ವೇರಿಯಂ, ನೀವು ಲೋಕಾರ್ಜುನ ಅಕ್ವೇರಿಯಂ ಅಂತ ಒಂದು ಮಾಡಿದ್ದಾರೆ, ಚೆನ್ನಾಗಿದ್ದು. ನಂಗೆ ನೋಡ್ತಾನೆ ಇದ್ದೆ, ಹೋಗೋಣ ಹೋಗೋಣ ಅಂತ ಅನ್ಕೊತಾನೆ ಇದ್ದೆ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಓಕೆ ಫೈನ್ ಅಂದ್ಬಿಟ್ಟು ಇವತ್ತು ಹೋಗಿ ಹೊರಡ್ತಾ ಇದ್ದೀವಿ. ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ಬಟ್ ನನಗಂತೂ ಫಿಶ್ ಅಂತಂದರೆ ತಿನ್ನೋಕ್ಕೂ ಇಷ್ಟ, ನೋಡೋದಕ್ಕೂ ಇಷ್ಟ ಫಿಶ್ ಅಂತಂದರೆ. ಸೊ ಹೋಗೋಣ, ನೋಡ್ಕೊಬನ್ನಿ ನೀವು ಹೆಂಗಿಲ್ಲ, ಹೆಂಗೆ ಹೆಂಗಿದೆ ಅಂತ ನಾನು ಹೋಗಿ ನೋಡ್ಕೊಂಡು ನಿಮಗೂ ತೋರಿಸ್ತೀನಿ. ಓಕೆ, ಇವಾಗೇನು ನೋಡ್ತಿದ್ದೀರಾ, ಆ ಕಡೆ ಎಲ್ಲ ಮಕ್ಕನ ಪಕ್ಕದಲ್ಲಿ ಅವರೇ ಬಂದ್ಬಿಟ್ಟು ನಮ್ಮಮ್ಮ. ಫಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸತಿ ಇಂಟ್ರಡಕ್ಷನ್ ನನ್ನ ಪಕ್ಕ ಕೂತಿದ್ದಾರಲ್ಲ ನಮ್ಮಮ್ಮ, ನೆಕ್ಸ್ಟ್ ಟೈಮ್ ಇಂಟ್ರಡಕ್ಷನ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ತೋರಿಸ್ತೀನಿ. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಹೋಗೋದಕ್ಕೆ. ನಮ್ಮನೆಯಿಂದ ಒಂದು 10 ಮಿನಿಟ್ಸ್ ಇರ್ಬೋದು ಅಷ್ಟೇ, ತುಂಬ ಏನು ದೂರ ಏನಿಲ್ಲ. ನೋಡಿ, ಇದೆ ಲೋಕಾರ್ಜುನ ಅಕ್ವಾ ವರ್ಲ್ಡ್ ಅಂತ ಅಂದ್ಬಿಟ್ಟು ನೋಡ್ಬೋದು. ಈ ಥರ ಇದೆ ಝೂವಿಂದ ಈ ಕಡೆ ಬಂದರೆ ನಿಮ್ಗೆ ಈಸಿಯಾಗಿ ಕಾಣುತ್ತೆ. ಇದು ದೊಡ್ಡದಾಗೇನೆ ಮಾಡಿದ್ದಾರೆ. ಇಲ್ಲಿ ಟಿಕೆಟ್ ತೊಗೊಂಡು ನೀವು ಮೇಲೆ ಹೋಗಬೇಕು. ನಿಮ್ಮ ಲೆಫ್ಟ್ ಸೈಡ್ಗೆ ಬಂದು ಓಪನ್ ಇರುತ್ತೆ, ಅಂದರೆ ಎಂಟ್ರೆನ್ಸ್ ಇರುತ್ತೆ, ಸ್ಟೆಪ್ಸ್ ಇರುತ್ತೆ. ಸ್ಟೆಪ್ಸ್ ಮೇಲೆ ಹೋದರೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ, ಕೆಳಗಡೆ ಏನೂ ಇರಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಬಂದು ಇಲ್ಲಿ ಯಾವುದೋ ವೈಟ್ ಕಲರ್ ಫಿಶ್ ಇತ್ತು, ನಿಮಗೆ ಅದರ ನೇಮ್ಸ್ ಅದ್ರ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅಲ್ಲೇ ಪಕ್ಕದಲ್ಲಿ ಸಣ್ಣ ಬೋರ್ಡ್ ಥರ ಹಾಕಿ ಅದ್ರ ಫಿಶ್ ನೇಮು ಅದ್ರ ಒರಿಜಿನ್ನು ಎಲ್ಲ ಬರೆದಿರ್ತಾರೆ. ಬಟ್ ಅದೇನು ನಾನು ನೋಡಲಿಲ್ಲ ಸೀರಿಯಸ್ ಆಗಿ. ನೋಡ್ಬೋದು ಈಗ ಇಲ್ಲಿ ಫೋಟೋ ತೊಗೋಬೋದು ಅಲ್ಲಿ ನಿಂತ್ಕೊಂಡು. ಇದು ಬಂದ್ಬಿಟ್ಟು ಒಂಥರ ವ್ಯೂ ಥರ ಮಾಡಿದ್ರು, ಕೆಳಗಡೆ ಅಲ್ಲಿ ನೀರು ಕಾಣ್ತಿದೆಯಲ್ಲ ಅದು ಫಿಶ್ ಇದೆ. ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಫಿಶು ಜಾಸ್ತಿನೇ ಇತ್ತು. ನೋಡ್ಬೋದು ಕಲರು, ಬ್ಲೂ ಕಲರು, ಮತ್ತು ಒಂಥರ ಮಿಕ್ಸ್ಡ್ ಕಲರ್ಸಲ್ಲಿ, ಒಂಥರ ಗ್ರೇಷ್ ಕಲರಲ್ಲಿ, ಯೆಲ್ಲೋ ಕಲರಲ್ಲಿ, ಸಖತ್ತು ಡಿಫ್ರೆಂಟ್ ಫಿಶ್ಗಳಿತ್ತು. ತುಂಬ ಫಿಶಸ್ಗಳಿತ್ತು ಇಲ್ಲಿ. ಈಗ ಬಂತು ಇದು ಸ್ನೇಕ್ ಅಂತ ನಾನು ಸೀರಿಯಸ್ಸಾಗಿ ಫಸ್ಟ್ ಟೈಮ್ ಅಂದ್ಕೊಂಡಿದ್ದು, ಬಟ್ ಇದು ಸ್ನೇಕ್ ಅಲ್ಲ, ಫಿಶೇ ಸ್ನೇಕ್ ಟೈಪ್ ಇದೆ ಅಷ್ಟೇ. ಝೂಮ್ ಹಾಕಿದ್ರೆ ಒಳಗಡೆ ಹೋಗ್ಬಿಟ್ಟಿತ್ತು ಅದಕ್ಕೆ. ಬಟ್ ನಾನು ಬರಲ್ವೇನೋ ಅಂದ್ಕೊಂಡೆ, ಕ್ಯಾಪ್ಚರ್ ಆಗಲ್ವೇನೋ ಅಂದ್ಕೊಂಡೆ, ಬಟ್ ಇಲ್ಲ, ಅದು ಆ ಕಡೆಯಿಂದ ಇನ್ನೊಂದು ಕಡೆಯಿಂದ ಬಂತು. ನೋಡಿ ಈಗ ಅಲ್ಲಿ ನಿಜವಾಗ್ಲೂ ಭಯಂಕರವಾಗಿತ್ತು. ನಮ್ಮಮ್ಮ ಇದನ್ನ ನೋಡಿ, ಸ್ನೇಕ್ ಅಂದರೆ ನಮ್ಮಮ್ಮಿಗೆ ಆಗಲ್ಲ, ಭಯ ಪಟ್ಕೊಬಿಟ್ರು. ನೋಡಿ ಅಲ್ಲಿ ಇದು ಸ್ಟಾರ್ ಫಿಶು, ನನಗಂತೂ ಸಖತ್ ಇಷ್ಟ ಆಯಿತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸ್ಟಾರ್ ಫಿಶ್ನ ನೋಡಿದ್ದು. ನೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡಿ ಈಗ, ಅದು ಹೆಂಗಿದೆ ನೋಡಿ, ಅಪ್ಪ ದೇವ್ರೆ ನೋಡಿ, ಅದು ಬಾಯಿ ಓಪನ್ ಆಗುತ್ತೆ, ಎಷ್ಟು ಭಯಂಕರವಾಗಿರುತ್ತೆ ನೋಡೋದಕ್ಕೆ. ಇನ್ನು ಹತ್ರದಿಂದ ನೋಡಿದ್ರಂತೂ ಹಬ್ಬ. ನೆಕ್ಸ್ಟ್ ಬಂದ್ಬಿಟ್ಟು ಆಮೆ, ಆಮೇನು ಅಷ್ಟೊಂದು ಇರಲಿಲ್ಲ, ಒಂದು 2-3 ಇತ್ತು ಅಷ್ಟೇ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಇನ್ನೊಂದು ಫಿಶು, ಇಲ್ಲೊಂದು ಸ್ಟಾರ್ ಫಿಶ್ ಇತ್ತು. ಇದು ಚಿಕ್ಕ ಚಿಕ್ಕ ಫಿಶ್ ಇದು, ಈ ಫಿಶ್ ನಾನು ನೋಡಿದ್ದೆ ಎಷ್ಟು ಎಲ್ಲ ಅಷ್ಟೊಂದು ಕಡೆ. ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಇನ್ನೊಂದು ಥರ ಫಿಶು, ಇದು ಬಂದ್ಬಿಟ್ಟು ಮೇಲಿಂದ ವ್ಯೂ ತೋರಿಸಿದ್ನಲ್ಲ, ಅದು ಕೆಳಗಡೆಯಿಂದ ಈ ಥರ ಕಾಣುತ್ತೆ ಫೋಟೋಸು. ಮತ್ತು ಅಲ್ಲೂ ಕೆಳಗಡೆ ನೀರಿರೋ ಥರ ಫಿಶ್ಶು ಕೂಡ ಇದೆ, ಬಟ್ ಫೋಟೋಸ್ಗೆಲ್ಲ ಚೆನ್ನಾಗೇ ಕಾಣುತ್ತೆ.
ನೋಡಿ ಇನ್ನೂ ಒಂಥರ ವೈಟ್ ಫಿಶು, ಅದರ ಬಾಯಿ ನೋಡಿ ಹೆಂಗಿದೆ ಅಂತ. ನನಗಂತೂ ಮುಟ್ಟೋದಕ್ಕೆ ಆಸೆ ಆಗ್ತಾಯಿತ್ತು ನೋಡೋದಕ್ಕೆ. ನೋಡ್ಬೋದು ಇದು ಬ್ಲ್ಯಾಕ್ ಫಿಶು, ಇದು ಯಾವ ಫಿಶ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಎಷ್ಟೊಂದು ಫಿಶ್ಗಳು ಒಟ್ಟಿಗೆ ಇತ್ತು. ಎಷ್ಟು ಡಿಫ್ರೆಂಟ್ ಫಿಶ್ ಇದೆ ಅಂತ ನೀವು ನೋಡ್ಬೋದು. ಚಿಕ್ಕ ಮಕ್ಕಳಿಗೆ ಅಥವಾ ಫಿಶ್ ಲವರ್ಸ್ ಆಗಿದ್ದರೆ ನಿಜವಾಗ್ಲೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ನೋಡ್ಬೋದು ಇದು ಒಂಥರ ಬ್ರಿಡ್ಜ್ ಥರ ಮಾಡಿ ಕೆಳಗಡೆ ಎಲ್ಲ ಲೈಟಿಂಗ್ಸ್, ಮೇಲೆ ಲೈಟಿಂಗ್ಸ್ ಎಫೆಕ್ಟ್ ಆಗಿ ಕೆಳಗಡೆ ಫಿಶ್ದು ಇದೇ ಥರ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಬೋಟು, ಬೋಟು ಲೈಕ್ ಅವ್ರು ಯಾವ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಅಂತಂದರೆ, ಒಂದು ಬೋಟ್ ಹೊಡೆದಾಗ ಅದರಿಂದ ನೀರೆಲ್ಲ ಬೀಳೋ ಥರ ಎಫೆಕ್ಟ್ ಮಾಡಿ ಲೈಟಿಂಗ್ ಎಫೆಕ್ಟ್ ಕೊಟ್ಟಿದ್ದಾರೆ. ನೋಡ್ಬೋದು ಸಖತ್ತ ಫಿಶ್ ಇತ್ತು, ಮತ್ತು ಆ ಲೈಟಿಂಗ್ ಎಫೆಕ್ಟ್ಗೇ ಏನೋ ಒಂಥರ ವೈಬ್ಸ್ ದ ಬೇರೆ ಚೇಂಜ್ ಆಗುತ್ತೆ ವೈಬ್ಸ್ ನಿಮಗೆ. ವಾಟರ್ಗೂ ಕೂಡ ಲೈಟಿಂಗ್ ಎಫೆಕ್ಟ್ ಕೊಟ್ಟಿರೋದ್ರಿಂದ ಏನೋ ಒಂಥರ ನೋಡಬೇಕು ಅನ್ನೋ ಒಂಥರ ಫೀಲು ಜಾಸ್ತಿ ಕ್ರಿಯೇಟ್ ಅಟ್ರಾಕ್ಷನ್ ಆಗುತ್ತೆ ವಿಸಿಟರ್ಸ್ಗೆ. ಇಲ್ಲಿ ಒಂದು ಸ್ವಲ್ಪ ನೀರನ್ನ ಮೇಂಟೈನ್ ಮಾಡಿಲ್ಲ ಅಷ್ಟೇ, ಇನ್ನು ಬೇರೆ ಕಡೆ ಎಲ್ಲ ನಿಜವಾಗ್ಲೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಎಲ್ಲ ಎಲ್ಲ ಫಿಶಸ್ಸು ಒಂದೇ ಕಡೆ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಯಾವುದೋ ಒಂಥರ ಡಿಫ್ರೆಂಟ್ ಫಿಶ್, ದೊಡ್ಡದು ಫಿಶ್ ಇತ್ತು ಬಟ್ ಇದಕ್ಕಿಂತ ದೊಡ್ಡ ದೊಡ್ಡ ಫಿಶ್ ಇತ್ತು ಅಲ್ಲಿ. ನೋಡಿ ಅದು ಚೆನ್ನಾಗಿಟ್ಟ ಇದೆ, ಆಗ್ತಾ ಇದೆ ಟರ್ನ್ ಆಗೋದು ನೋಡಿ, ಅದು ಕ್ಯೂಟಾಗಿ ಟರ್ನ್ ಆಗ್ತೈತೆ. ಇದು ಒಂಥರ ಝೀಬ್ರಾ ಫಿಶ್ ಥರ ನೋಡಿ, ಅಲ್ಲಿ ಆ ಥರ ಬೋರ್ಡ್ ಹಾಕಿದ್ದಾರೆ ನಿಮಗೆ ಗೊತ್ತಾಗುತ್ತೆ ಯಾವುದು ಏನು ಅಂತ. ಈ ಥರ ಇರುತ್ತೆ ನಿಮಗೆ. ನೋಡಿ ಇದಂತೂ ಸಖತ್ ಇಷ್ಟ ಆಯಿತು ನನಗೆ, ಎಷ್ಟು ಫಿಶಸ್ ಇದೆ ನೋಡಿ, ಯಪ್ಪ ನಿಜವಾಗ್ಲೂ ಒಂಥರ ಅನಿಸ್ತು ನನಗೆ. ಬಟ್ ಖುಷಿ ಆಯಿತು, ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದ್ಬಿಟ್ಟು ಒಂದೇ ಫಿಶ್ ಇದ್ದಿದ್ದು, ಒಂದೇ ಫಿಶ್ ಇದ್ದಿದ್ದು, ಅದೇನು ಮೂವ್ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಇಲ್ಲಿ ಇನ್ನೂ ಒಂಥರ ಫಿಶು, ಆ ಲೈಟಿಂಗ್ ಎಫೆಕ್ಟ್ ನೋಡಿ ಅವ್ರು ಹೆಂಗೆ ಕೊಟ್ಟಿದ್ದಾರೆ, ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಲ್ವಾ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಅಂಡರ್ ವಾಟರ್ ಮಾಡಿದ್ದಾರೆ. ಇದೇ ಆಲ್ಮೋಸ್ಟ್ ಎಲ್ಲರೂ ರೀಲ್ಸ್ ಎಲ್ಲ ಮಾಡಾಕ್ತಾಯಿದ್ರು, ಇದನ್ನೇ ನಾನು ನೋಡಿ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ನೋಡ್ಬೋದು ಹೆಂಗಿದೆ ಅಂತ ಅಂಡರ್ ವಾಟರು, ಚೆನ್ನಾಗಿತ್ತು. ಎಷ್ಟು ಫಿಶಸ್, ಎಷ್ಟು ಫಿಶಸ್ ಇದೆ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಅಷ್ಟೊಂದು ಫಿಶಸ್ಸು. ಅದು ಒಂದೇ ಥರ ಫಿಶಸ್ಸು ಅಲ್ಲ, ಡಿಫ್ರೆಂಟ್ ಫಿಶಸ್ಗಳು ತುಂಬಾ ಇತ್ತು. ಮಕ್ಳಿಗಂತೂ ನಿಜವಾಗ್ಲೂ ಇಷ್ಟ ಆಗೋಂಥ ಪ್ಲೇಸೇ ಇದು. ನೋಡಿ ಈಗ ಈ ಫಿಶ್ ಊಟಕ್ಕೋಸ್ಕರ ಹುಡುಕ್ತಾ ಇತ್ತು, ಸೊ ಅದಕ್ಕೆ ಒಂದು ಕ್ಲಿಪ್ ತೊಗೊಂಡೆ ನೋಡಿ, ಅದು ಹೆಂಗೆ ಹುಡುಕ್ತಾ ಇದ್ದೆ ಅದ್ರ ಊಟಕ್ಕೋಸ್ಕರ ಅಂತ. ಇದು ಬಂದ್ಬಿಟ್ಟು ಅದು ಹೆಸರೇನೋ ಗೊತ್ತಿಲ್ಲ, ಬಟ್ ಟೈಲ್ ಮಾತ್ರ ಸಖತ್ತು ಉದ್ದ ಇತ್ತು ನೋಡಿ ನೀವು, ಅಷ್ಟು ಉದ್ದ ಇದೆ ಅಂತ. ಇದು ಬಂದ್ಬಿಟ್ಟು ಅದೇ ಥರ ಫಿಶು ನೋಡಿ, ಇದು ಮತ್ತು ಅದು ಜಗಳ ಮಾಡ್ತಾ ಇದೆ ನೋಡಿ ಈಗ.
ಎಷ್ಟು ದೊಡ್ಡ ಟೈಲ್ ಇತ್ತು ಅದಕ್ಕಂತೂ ಅಂತಂದರೆ, ಬಟ್ ಚೆನ್ನಾಗಿತ್ತು. ಮತ್ತು ಕಲರು ಕೂಡ ಒಂದು ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾಯಿತ್ತು ಅದರದ್ದು. ಮೂರು ಒಂದೇ ಕಡೆ ಸೇರ್ಕೊಂಡು ಜಗಳ ಮಾಡ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಕಲರ್ ಒಂದು ಚುಟ್ 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 ಚೇಂಜ್ ಆಗ್ತಾಯಿತ್ತು ನೋಡಿ ಬೇಕ. ನಾನಿದ್ದೆ ಅಬ್ಸರ್ವ್ ಮಾಡಿದೆ ಅಲ್ಲಿ. ಇದು ಬಂದ್ಬಿಟ್ಟು ತುಂಬ ಚಿಕ್ಕ 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 ಫಿಶ್ಗಳಿತ್ತು, ಬಟ್ ಜಾಸ್ತಿ ಏನಿರಲಿಲ್ಲ. ಬಟ್ ಇದೊಂಥರ ಲಿಝರ್ಡ್ ಥರ ಇತ್ತು ಫಿಶ್ಶು. ಈಗ ಬಂದ್ಬಿಟ್ಟಿದ್ದು ಫಿಶ್ಶು, ಫಿಶ್ನೇ ತಿಂತಾ ಇದೆ. ಸತ್ತೋಗಿತ್ತು ಆ ಫಿಶ್ಶು, ವೈಟ್ ಕಲರ್ ಫಿಶ್ ಏನಿದೆಯಲ್ಲ ಅದು ಸತ್ತೋಗಿತ್ತು. ಬಟ್ ಈ ಫಿಶ್ ಅದನ್ನೇ ತಿಂತಾ ಇತ್ತು. ನೋಡಿ ಇಲ್ಲಿ ಎಷ್ಟು ಫಿಶ್ ಇತ್ತು ಅಂದರೆ ಮೋರ್ ದ್ಯಾನ್ 100 ಇತ್ತು. ಎಲ್ಲ ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿತ್ತು ನೋಡಿ ಇಲ್ಲಿ ಹೆಂಗಿದೆ ಅಂತ. ನೋಡಿ ಎಷ್ಟು ದೊಡ್ಡ ದೊಡ್ಡ ಫಿಶಸ್ಗಳಿದೆ. ಈ ಫಿಶ್ ಬಂದು ಮಲ್ಕೊಂಬಿಟ್ಟಿತ್ತು ನೋಡಿ. ಇಲ್ಲಿ ಇನ್ನೊಂದು ಫಿಶ್ ಹಂಗೆ ಮಾಡಿದ್ದೆ ಮಲ್ಕೊಂಬಿಟ್ಟಿದೆ. ನೆಕ್ಸ್ಟ್ ಈಚೆ ಬಂದರೆ ಈ ಥರ ಐಟೇಬಲ್ಸ್ ಎಲ್ಲ ಮಾಡಿದ್ದಾರೆ. ತಿನ್ಕೊಂಡು ನಾವು ಬಂದ್ಬಿಟ್ಟು ಹೊರಟ್ವಿ. ಈಗ ಚೆನ್ನಾಗಿತ್ತು. ಮನೆಗೆ ಹತ್ರ ಆಗಿರೋದ್ರಿಂದ ನಾವು ನಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ವಾಕಿಂಗ್ ಹೋಗುತ್ತಲ್ಲ, ಹತ್ರ ಆಯಿತು, ತುಂಬ ದೂರ ಇರಲಿಲ್ಲ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಪ್ಯಾಲೇಸ್, ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣು. ಹೋಗ್ಬೇಕಾದ್ರೆ ಅದೇ ರೂಟಲ್ಲಿ ಪ್ಯಾಲೇಸ್ ಕಾಣಿಸ್ತು. ಇದು ಹಾರ್ಸ್ ರೈಡಿಂಗ್ದಕ್ಕೆ. ನೆಕ್ಸ್ಟ್ ಇಲ್ಲಿ ಬಂದು ನಾವು ತಿನ್ನಕ್ಕೆ ಬಂದ್ವಿ. ಮಸಾಲೆ ಪುರಿ ಮತ್ತು ನಿಪ್ಪಟ್ಟು ಮಸಾಲೆ ಎಲ್ಲ ತಿನ್ಕೊಂಡು ಹೊರಟ್ವಿ. ಇವಾಗ ಬಂದೆ, ಆಲ್ಮೋಸ್ಟ್ 9:00 ಆಯಿತು. ನಾವು ಇನ್ನು ಆಟೋಲಿ ಬರಲಿಲ್ಲ ಅಂದರೆ, ಹೋಗ್ಬೇಕಾದ್ರೆ ಆಟೋಲಿ ಹೋಗಿದ್ವಿ. ಬಟ್ ಬರಬೇಕಾದ್ರೆ ನಮ್ಮ ಮನೆಗೆ ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ, ನಡಿಬೋದು. ಅದಕ್ಕೆ ನಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಹಂಗೆ ಅಲ್ಲಿ ಇದು ಏನಂತಾರೆ, ಪ್ಯಾಲೇಸ್ ಹತ್ರ ಪ್ಯಾಲೇಸ್ಗೂ ಮತ್ತು ದೊಡ್ಡ ಗಾಡಿ ಯಾರಕ್ಕೂ ಮಧ್ಯದಲ್ಲಿ ಒಂದು ಫುಡ್ ಸ್ಟ್ರೀಟ್ ಥರ ಮಾಡಿದ್ದಾರೆ. ಅಲ್ಲಿ ಗೋಬಿ ಅದು ಇದು ಎಲ್ಲ ತಿಂದ್ವಿ. ಅಂದರೆ ಗೋಬಿ ಆ ಥರದ್ದು ನಾವೇನೇನು ತಿಂದ್ವಿ ಅಂತಂದರೆ, ಫಸ್ಟು ಪಾನಿಪುರಿ, ಮಸಾಲೆ ಪುರಿ ಮತ್ತು ಫಾಲದ. ಅದಾದಮೇಲೆ ನಿಪ್ಪಟ್ಟು ಮಸಾಲ ತಿಂದ್ವಿ. ನಿಪ್ಪಟ್ಟು ಮಸಾಲ ತಿನ್ಕೊಂಡು ಹಂಗೆ ನಡ್ಕೊಂಡು ಮಾತಾಡ್ಕೊಂಡು ಆಮೇಲೆ ಕಡಲೆಕಾಯಿ ತಿಂದೆ ನಾನು, ಹಂಗೆ ಯಾಕೋ ತಿನ್ನಬೇಕು ಅನಿಸ್ತು. ಅದಕ್ಕೆ ತಿನ್ಕೊಂಡು ನಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ನಿಜವಾಗ್ಲೂ. ಒಬ್ಬರಿಗೆ ಅಡಲ್ಟ್ಸ್ಗೆ ಅಂತಂದರೆ 18 ಪ್ಲಸ್ ಅವ್ರಿಗೆ 190 ಇದು ಪ್ರೈಸ್ ಬಂದ್ಬಿಟ್ಟು. ಅಡಲ್ಟ್ಗೆ 199 ಆಗುತ್ತೆ, ಮತ್ತು ಕಿಡ್ಸ್ಗೆ 149 ಆಗುತ್ತೆ. ಅಂದರೆ 150-200 ರೇಂಜಲ್ಲಿ ಆಗುತ್ತೆ. ಅಂದರೆ ಬರ್ತದ್ದು ಚೆನ್ನಾಗಿದೆ ಪ್ಲೇಸಸ್ಸು. ನಾನು 200 ನಂಗೆ ಗೊತ್ತಿರಲಿಲ್ಲ. ನಾನು ಥಿಂಕ್ 149 ಅಂದ್ಕೊಬಿಟ್ಟಿದ್ದೆ, ಮಕ್ಕಳಿಗೆ 199 ಅಂತ ನಾನು ಅಂದ್ಕೊಂಡೆ. ಬಟ್ ಹಂಗಲ್ಲ, ಇಲ್ಲಿ 149 ಕಿಡ್ಸ್ಗೆ 199, ಮತ್ತು ಇವ್ರಿಗೆ ಅಡಲ್ಟ್ಸ್ಗೆ. ಚೆನ್ನಾಗಿತ್ತು, ವರ್ತ್ ಅನಿಸ್ತು. ಆಮೇಲೆ ಈಚೆ ಬಂದಮೇಲೆ ನಾನು ಅದೇ ಥಿಂಕ್ ಮಾಡಿದೆ, ವರ್ತು ನಿಜವಾಗ್ಲೂ. ಏನು ಅಷ್ಟು ಫಿಶು, ಮತ್ತು ಚೆನ್ನಾಗಿದೆ ಪ್ಲೇಸು ಕೂಡ ನೋಡೋದಕ್ಕೆ. ಮತ್ತು ಮಧ್ಯದಲ್ಲಿ ಅಂಡರ್ ವಾಟರ್ ಥರ ಎಲ್ಲ ಇದೆ, ಚೆನ್ನಾಗಿದೆ ಎಲ್ಲ ಥರ ಫಿಶ್ಶು. ನಾನು ಎಷ್ಟೊಂದು ಫಿಶ್ ನೋಡಿರಲಿಲ್ಲ, ನಾರ್ಮಲ್ ಫಿಶ್ಶು ನೋಡ್ತಾ ಇದೆ ಅಂತ. ಬಟ್ ಈ ಥರ ಬೇರೆ ಬೇರೆ ಥರ ಫಿಶ್ಶು, ಸ್ಟಾರ್ ಫಿಶ್ ನಾನು ನೋಡೇ ಇರಲಿಲ್ಲ ನನ್ನ ಲೈಫಲ್ಲಿ. ಅದು ಕೂಡ ನೋಡಿದೆ ತುಂಬ ಹತ್ರದಿಂದ, ಚೆನ್ನಾಗಿತ್ತು.
ವರ್ತ್ ಅನ್ನಿಸ್ತು. ನೀವು ಯಾರು ಮೈಸೂರಲ್ಲಿ ಇದೆಯಾ ಅಥವಾ ಮೈಸೂರಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಝೂ ಹತ್ರನೇ ಇದೆ ಅದು. ಝೂವಿಂದ ಒಂಚೂರು ಈ ಕಡೆ ಬಂದರೆ ಅಲ್ಲೇ ದೊಡ್ಡದಾಗಿ ಮಾಡಿದರೆ ನಿಮ್ಗೆ ಕಾಣುತ್ತೆ, ಟೂರಿಸ್ಟ್ಗೂ ಕೂಡ ನೋಡ್ಬೋದು ಹತ್ರ ಆಗುತ್ತೆ ಅಂತಲೇ ಝೂ ಹತ್ರ ಮಾಡಿರೋದು. ನಿಜವಾಗ್ಲೂ ಚೆನ್ನಾಗಿದೆ, ನಂಗಂತೂ ಸಖತ್ ಸಖತ್ ಇಷ್ಟ ಆಯಿತು. ನಿಮಗೆಲ್ಲ ಏನು ಅನ್ನಿಸ್ತು, ನೀವು ಹೋಗಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಮಾಡಿ ನಿಮಗೋಸ್ಕರ ಹಾಕಿದ್ದೀನಿ, ಲೈಕ್ ಮಾಡ್ತೀರಲ್ವಾ, ಮಾಡ್ತೀರಾ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲರೂ, ಬರೀ ವ್ಯೂಸ್ ಹೋಗ್ತಾ ಇದೆ, ಏನು ಲೈಕ್ಸೂ ಆಗ್ತಾ ಇಲ್ಲ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ ನೋಡಿ. ಹಂಗಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಅಂತ ಖುಷಿಯಾಗಿರಿ. ಬಾಯ್ ಬಾಯ್.